ರಾಜ್ಯದಲ್ಲಿ ಈಗ ಸದ್ದು ಮಾಡ್ತಾ ಇರುವಂತದ್ದು ರೌಡಿ ರಾಜಕಾರಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಬರ್ತಿದ್ದಾರೆ ಈಗ ಸಿಟಿ ರವಿ ಕೂಡ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ರೌಡಿಗಳು ಕೂಡ ರೌಡಿ ಶೀಟರ್ಗಳು ಎಲ್ಲರೂ ಕೂಡ ರೌಡಿಗಳು ಅಲ್ಲ ಅಂತ ಹೇಳಿದ್ದೆ ಎಲ್ಲಾ ರೌಡಿ ಶೀಟರ್ಗಳಿಗೂ ಅಗಂತ ನಾನು ಕ್ಲೀನ್ ಚಿಟ್ ಕೊಟ್ಟಿಲ್ಲ ಆರ್ವಿ ದೇವರಾಜ್ ಹರಿಪ್ರಸಾದ್ ಬಗ್ಗೆ ಕಾಂಗ್ರೆಸ್ ಅವಲೋಕಿಸಲಿ ಅಲವರನ್ನ ರಾಜಕೀಯ ಕಾರಣಕ್ಕೆ रौडी सीट ನಲ್ಲಿ ಸೇರಿಸಲಾಗ್ತಾ ಇದೆ ಅನ್ನುವ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅವರವರು ಅವರು ಯಾರು ಕೂಡ ರೌಡಿಗಳು ಆಗಿರೋದಿಲ್ಲ ಅಂತವರ ಬಗ್ಗೆ ನಾನು ಹೇಳಿದ್ದೀನಿ ಹಫ್ತಾ ಬೆದರಿಕೆ ವೃತ್ತಿಯನ್ನ ಮಾಡ್ಕೊಂಡಿರುವವರಿಗೆ ಕ್ಲೀನ್ ಚಿಟ್ ಕೊಡೋದಿಲ್ಲ ಚಿಕ್ಕಮಗಳೂರಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ರೌಡಿ ಶೀಟರ್ಗಳು ರೌಡಿಗಳಲ್ಲ ಅಂತ ಹೇಳಿದ್ದೆ ಹಾಗಂತ ಎಲ್ಲರೂ ನಾನು ಕ್ಲೀನ್ ಚಿಟ್ ಕೊಟ್ಟಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ಹೇಳಿದ್ದು ಎಲ್ಲಾ ರೌಡಿ ಶೀಟರ್ಗಳು ಅಂತ ಒಂದು ಹೇಳಿದ್ದೆ ಆ ಎಲ್ಲಾ ಅನ್ನೋದು ಮರೆತು ಬಿಟ್ಟಿದ್ದಾರೆ ಎಲ್ಲಾ ರೌಡಿ ಶೀಟರ್ಗಳು ರೌಡಿಗಳಲ್ಲ ಅಂತ ಹೇಳಿದ್ದೆ ರೌಡಿ ಶೀಟ್ ಅಲ್ಲಿ ಇರೋರು ಎಲ್ಲರಿಗೂ ಕ್ಲೀನ್ ಚಿಟ್ ನಾನು ಕೊಟ್ಟಿಲ್ಲ ಅವರು ಹಾಗೆ ಭಾವಿಸೋದು ಬೇಡ ಅವರಿಗೆ ನಾನು ಒಂದು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ತಮ್ಮದೇ ಪಕ್ಷದ ಆರ್ವಿ ದೇವರಾಜ್ ಬಗ್ಗೆ ತಮ್ಮದೇ ಪಕ್ಷದ ಹರಿಪ್ರಸಾದ್ ರ ಬಗ್ಗೆ ತಾವು ಅವಲೋಕನ ಮಾಡಿ ನಾನು ಎಲ್ಲಾ ರೌಡಿಗಳು ಅನ್ನೋದನ್ನ ಹೇಳಿಲ್ಲ ಎಲ್ಲಾ ರೌಡಿ ಶೀಟರ್ಗಳು ಅಂತ ಹೇಳಿದ್ದೇನೆ ಯಾಕೆ ಅಂದ್ರೆ ಸಾವಿರಾರು ಜನರನ್ನ ರಾಜಕೀಯ ಕಾರಣಕ್ಕೆ ರೌಡಿ ಸಿಸ್ಟಲ್ ಸೇರಿಸ್ತಾರೆ ಅವರು ಯಾರು ರೌಡಿಗಳು ಆಗಿರಲ್ಲ ಅಂತವರ ಬಗ್ಗೆ ಮಾತ್ರ ಹೇಳಿದಿನಿ ನಿಜವಾದ ರೌಡಿಗಳು ಯಾರಿದಾರಲ್ಲ ತನ್ನ ವೃತ್ತಿಯನ್ನೇ ಹಪ್ತ ವಸೂಲಿ ಬೆದರಿಕೆ ಇಂತದ್ರ ಮೂಲಕ ಸರ್ ಮಾಡಿದರು ಅಂತವರ ಬಗ್ಗೆ ನಾನು ಯಾವತ್ತೂ ಕ್ಲೀನ್ ಚಿಟ್ ಕೊಡಲ್ಲ ಕೊಡದೂ ಇಲ್ಲ ರಾಜಕೀಯ ಕಾರಣಕ್ಕೆ ಯಾರನ್ನ ರೌಡಿ ಲಿಸ್ಟಲ್ಲಿ ಸೇರಿಸಿರ್ತಾರೆ ಅವರ ಬಗ್ಗೆ ಮಾತ್ರ ಹೇಳಿದಿನಿ ಇದು ಅವರ ಸ್ವಭಾವ ಅವರ ಸ್ವಭಾವ ಆ ಸ್ವಭಾವಕ್ಕೆ ತಕ್ಕಂತೆ ಕಾಂಗ್ರೆಸ್ನವರು ಹಾಗೆ ಮಾಡಿದ್ದಾರೆ ಅವರು ನಾನು ಹೇಳಿದ ಪ್ರತಿ ಅಂಶವನ್ನು ಕೂಡ ಅವರು ಅವಲೋಕನ ಮಾಡಲಿ ಎಲ್ಲಾ ರೌಡಿ ಶೀಟರ್ಗಳು ರೌಡಿಗಳಲ್ಲ ಅಂತ ಹೇಳಿದ್ದೀನಿ ನಾನು ಹೇಳಿದ್ದೇನೆ ಅದನ್ನು ರಾಜಕೀಯ ಕಾರಣಕ್ಕೆ ನಾನು ಚಿಕ್ಕಮಗಳೂರಲ್ಲಿ ಹುಟ್ಟು ಬೆಳೆದಿರೋನು ನಾನು ಯಾವ ಗುಂಡಾಗಿರಿ ಮಾಡಿದ್ದೀನಿ ವೈಯಕ್ತಿಕ ಗಲಾಟೆಯ ಒಂದು ಕೇಸ್ಗಳು ಇಲ್ಲ ನನ್ನ ಮೇಲೆ ಇರೋದೆಲ್ಲ ಸಾರ್ವಜನಿಕ ಹೋರಾಟಗಳ ಕೇಸ್ಗಳಿದ್ದಿತ್ತು ಅದಕ್ಕೆ ರೌಡಿ ಲಿಸ್ಟ್ ಹಾಕಿದ್ರು ಅದಕ್ಕೆ ನಾನು ನನ್ನನ್ನು ನಾನು ಉದಾಹರಣೆ ಕೊಟ್ಟೆ ನಾನು ಕೋತ್ವಾಲನ ಶಿಷ್ಯನೂ ಅಲ್ಲ ಯಾರೋ ಜಯ ಅಂತ ಜೈರಾಜು ಕೋತ್ವಾಲನ ಶಿಷ್ಯ ನಾನು ಅಂತ ಹೇಳ್ಕೊಳ್ಳೋದೆ ಹೆಮ್ಮೆ ಪಡುವಂತ ರಾಜಕೀಯ ನೇತಾರರ ಸಾಲಿಗೆ ನಾನು ಸೇರಿದವನಲ್ಲ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಆ ಸ್ವಯಂ ಸೇವಕತ್ವದ ಗರಡಿಯಲ್ಲಿ ಬೆಳೆದಿರೋನು ನಾನು ಯಾವ ಗುಂಡಾಗಿರಿ ಇವತ್ತು ನೀವು ಚಿಕ್ಕಮಗಳೂರಲ್ಲಿ ಗೊತ್ತಾಗುತ್ತಲ್ಲ ಈಗ ನನಗೆ ಇವರು ಟೀಕೆ ಮಾಡಬೇಕಾದ್ರೆ ಕುಡುಕ ಅಂತ ಹೇಳಿದರು ಒಂದು ಉದಾಹರಣೆ ಸಾರ್ವಜನಿಕವಾಗಿ ಕುಡಿದ ಅಥವಾ ಅಸಭ್ಯದಿಂದ ವರ್ತಿಸಿದ ಒಂದು ಉದಾಹರಣೆ ಇದೆಯಾ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸಕ್ರಿಯವಾಗಿ ತೊಡಗಿಸ್ಕೊಂಡಿರೋ ನನ್ನ ಮೇಲೆ ಅವರು ಆರೋಪ ಹೊರಿಸ್ತಾರೆ ಅಂದರೆ ಅವರ ಮನಸ್ಥಿತಿಯನ್ನು ತೋರಿಸುತ್ತೆ ಕಾಂಗ್ರೆಸ್ನ ಮನಸ್ಥಿತಿಯನ್ನು ತೋರಿಸುತ್ತೆ ಅವರ ಮನಸ್ಥಿತಿ ಅದು ತಾನು ಕಳ್ಳ ಪರರನ್ನು ನಂಬ ಅನ್ನೋ ಮನಸ್ಥಿತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ